ಆನ್ಲೈನ್ ಪಾಠ ಆಗಿದೆ ಹೀಗಾಗಿ ಆಫ್ಲೈನ್ ಪರೀಕ್ಷೆ ಬೇಡ ಅಂತ ಬೆಂಗಳೂರಿನ ಮೌರ್ಯ ಸರ್ಕಲ್ ಬಳಿ ಕಾನೂನು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು 5 ವರ್ಷದ ಓದಿನ ಅವಧಿಯನ್ನ 6 ವರ್ಷಕ್ಕೆ ಏರಿಕೆ ಮಾಡಿದ್ದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಎಸ್ಎಲ್ಯು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಯುಜಿಸಿ ಗೈಡ್ಲೈನ್ಸ್ ಪ್ರಕಾರ ಕಳೆದ ವರ್ಷದ ರಿಸಲ್ಟ್ ಬೇಸ್ ಮೇಲೆ ಪಾಸ್ ಮಾಡಬಹುದು ಕೊರೋನಾ ಸಮಯದಲ್ಲಿ ವಿದ್ಯಾರ್ಥಿಗಳು ಪಾಸ್ ಎಂದು ಘೋಷಿಸಿ ನಂತರ ಮತ್ತೆ ಎಕ್ಸಾಮ್ ಬರೆಯಲು ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ವಿವಿ ಯುಜಿಸಿ ಗೈಡ್ಲೈನ್ಸ್ ಅನ್ನು ಬ್ರೇಕ್ ಮಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಕಳೆದ ವರ್ಷದ ಹಾಗೂ ಈ ವರ್ಷದ ಎಕ್ಸಾಮ್ ಎರಡು ಬರಿಬೇಕು ಒಂದು ವರ್ಷದಲ್ಲಿ ಮೂರು ಎಕ್ಸಾಮ್ ಬರೆಯಲು ನಮಗೆ ಸಾಧ್ಯ ಆಗೋದಿಲ್ಲ ನಮ್ಮ ಹಳೆ ಮಾರ್ಕ್ಸ್ ಮೇಲೆ ಪಾಸ್ ಮಾಡಿ ಈ ವರ್ಷದ ಎಕ್ಸಾಮ್ ಬರೆಯಲು ನಾವು ತಯಾರಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡುತ್ತಿರುವ ಈಶ್ವರ್ ಭಟ್ ಹೇಳಿ ಧಿಕ್ಕಾರ ಆರೇಳು ಮನಸ್ಸಿಂದ ಆಗಿರೋದು ಇವಾಗ ಪ್ರೊಟೆಸ್ಟ್ ಮಾಡ್ತಾ ಇರೋದು ಯಾಕಂದ್ರೆ ಅವರು ಇವ್ಯಾಲ್ಯುವೇಷನ್ ಮಾಡಿಲ್ಲ ಪಾಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಪಾಸ್ ಮಾಡಿರೋ ಅವ್ರನ್ನ ನೆಕ್ಸ್ಟ್ ಸೆಮಿಸ್ಟರ್ ಆಫ್ಲೈನ್ ಎಕ್ಸಾಮ್ಸ್ ಬಂದು ಬರೀರಿ ಅಂತ ಹೆಂಗೆ ಹೇಳ್ತೀರಾ ನಾನೇನು ಹೇಳ್ತಾ ಇರೋದಂದ್ರೆ ಈ ಇಂಡಿಯಾ ನಮ್ಮ ಕೆಎಸ್ಎಲ್ಯು ಕೆಳಗಡೆ 106 ಕಾಲೇಜಸ್ ಇದೆ ಅದ್ರ ಕೆಳಗಡೆ ಇರೋ ಕಾಲೇಜಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸು ಕರೆಕ್ಟ್ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸು ಇವಾಗ ನೀವು ಕೊಟ್ಟಿರೋ ಚಿಕ್ಕ ಟೈಮಲ್ಲಿ ಹೆಂಗೆ ಓಡ್ ಬಂದುಬಿಟ್ಟು ಎಕ್ಸಾಮ್ಸ್ ಬರೆಯೋಕ್ಕಾಗತ್ತೆ ನೀವೇಳಿ ಇವಾಗ ಜೆಇಇ ನೀಟು ಅವರೆಲ್ಲರೂ ಹೇಳ್ತಾರೆ ನಾವು ಬರ್ದಿದ್ದೀವಲ್ಲ ನಿಮ್ಗೇನು ಬರೆಯೋಕ್ಕೆ ಅಂತ ಯೂನಿವರ್ಸಿಟಿ ಎಕ್ಸಾಮ್ ಇಸ್ ಡಿಫ್ರೆಂಟ್ ಫ್ರಮ್ ಎಂಟ್ರೆನ್ಸ್ ಎಕ್ಸಾಮ್ ನಮ್ದು ಡಿಮ್ಯಾಂಡ್ ಏನಂದ್ರೆ ನಮ್ದು ಆಫ್ಲೈನ್ ಎಕ್ಸಾಮ್ಸ್ ನಮಗೆ ಬೇಕಾಗಿದೆ ಯಾಕಂದ್ರೆ ಇವಾಗ ಪ್ಯಾಂಡಮಿಕ್ ಅನ್ನೋದು ಕಂಪ್ಲೀಟ್ಲಿ ನಮಗೆ ಹೊರಡಿಲ್ಲ ಈ ದೇಶದಿಂದ ಸೊ ಇವಾಗ ಸ್ಟೂಡೆಂಟ್ಸ್ ಇವಾಗ ಅಲ್ಲಿಗೆ ಹೋಗಿ ಎಕ್ಸಾಮ್ ಬರೀತಾರೆ ಅಂದರೆ ಅಲ್ಲಿ ಇನ್ನೂ ನಮಗೆ ಸೇಫ್ಟಿ ಇರಲ್ಲ ಹೋಗ್ತೀವಿ ಬರಿತೀವಿ ಹೌದು ಒಪ್ಕೊಳ್ತೀನಿ ಆದರೆ ಅಲ್ಲಿ ಎಲ್ಲರಿಗೂ ಪಾಸಿಟಿವ್ ಅಲ್ಲಿ ನಾವು ಕೊಟ್ಬಿಟ್ಟೆ ಹೋಗ್ತೀವಿ ರಿಪೋರ್ಟ್ಸ್ನ ಕೊಟ್ಬಿಟ್ಟು ಯಾರೂ ಇಲ್ಲದೆ ಎಕ್ಸಾಮ್ ಹಾಲಿಗೆ ಇಳಿಯಲ್ಲ ಬಟ್ ದೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಮಗೇನೋ ಬಂದಿರುತ್ತಪ್ಪ ನಮಗೆ ಇವಾಗ ಫ್ಯಾಮಿಲಿ ಇರುತ್ತೆ ನಮ್ಮ ಮನೇಲಿ ತಂದೆ ತಾಯಿ ಇರ್ತಾರೆ ನಮ್ಮ ಮನೇಲೂ ವಯಸ್ಸಾಗಿರೋ ಇರ್ತಾರೆ ಸೊ ನಮಗೆ ಇವಾಗ ಎಕ್ಸಾಮ್ಸ್ ಬರೋಕ್ಕಾಗಲ್ಲ ಆಫ್ಲೈನ್ ಮೋಡಲ್ಲಿ